दीननाथं दयासिन्धुं नित्यशुद्धं निरञ्जनं सद्गुरुं ब्रह्मचैतन्यं सर्वदा प्रणतोऽस्म्यहम्। श्री श्री गोंदावली ब्रह्मचैतन्य महासद्गुरुभ्यो नमः। भगवद्भक्तरल्लि विज्ञापने, ಶ್ರೀ ಗೋಂದಾವಳಿ ಬ್ರಹ್ಮಚೈತನ್ಯ ಮಹಾರಾಜರ ಚರಿತ್ರೆ ಮುಂದುವರಿತಿದೆ. ಶ್ರೀ ಮಹಾರಾಜರು ತಮ್ಮ ಗುರುಗಳಾದಂತಹ ತುಕಾಮಯಿಗಳ ದರ್ಶನವನ್ನು ಮಾಡಿ, ತಮ್ಮ ಪತ್ನಿಯೊಡನೆ ದರ್ಶನವನ್ನು ಮಾಡಿ, ಅವರು ಆ ಪತ್ನಿಯನ್ನ ನಾಶಿಕಕ್ಕೆ ಕರ್ಕೊಂಡು ಬಂದಿದ್ದಾರೆ. ಅದರ ಹಿಂದೆ ಒಂದು ಸಣ್ಣ ಸನ್ನಿವೇಶ ಆಗುತ್ತೆ. ಹೊರಡಬೇಕಾದ್ರೆ ತುಕಾಮಯಿಗಳ ಹತ್ರ ಹೋಗಿ ತುಕಾಮಯಿಗಳು ಕೇಳ್ತಾರೆ, ಸರಸ್ವತಿ ನಿಂಗೇನು ಬೇಕಾದರೂ ಕೇಳಮ್ಮ, ನಾನು ಕೊಡ್ತೇನೆ ಅಂತ ಹೇಳಿದಾಗ ಆ ಸರಸ್ವತಿ ಬಾಯಿಯವರು, ಮಹಾರಾಜರ ಧರ್ಮಪತ್ನಿ, ಆ ಸ್ತ್ರೀ ಸಹಜ ಬುದ್ಧಿಯಿಂದ ಏನಾಗುತ್ತೆ ಅಂದರೆ ನಿಮ್ಮ ಶಿಷ್ಯನಂತಹ ಒಂದು ಮಗು ಬೇಕು ಅಂತ ಕೇಳಿಬಿಡ್ತಾರೆ. ಮಹಾರಾಜರು ತುಕಾಮಯಿಗಳಿಬ್ಬರು ನಕ್ತಾರೆ. ನಕ್ಕದಾಗ ಆಗಲಿ ಅಂತ ಹೇಳಿ ಒಂದು ಪೂರ್ಣ ಫಲವನ್ನು ಅವಳ ಸೆರಗಿಗೆ, ಸರಸ್ವತಿಯ ಸೆರಗಿಗೆ ಹಾಕ್ತಾರೆ. ಮಹಾರಾಜರು ನಮಸ್ಕಾರ ಮಾಡಿ ಎಳೆಗಾವ್ ಹೊರಗಡೆ ಬರ್ತಾರೆ. ಊರಿನ ಹೊರಗಡೆ ಬಂದ ತಕ್ಷಣ ಕೈಯಲ್ಲಿದ್ದ ಗಂಟನ್ನ ಕೆಳಗಡೆ ಹಾಕಿ ಮಹಾರಾಜರು ಒಂದೇ ಸಮ ಜೋರಾಗಿ ಕಿರ್ಚಾಡೋಕ್ ಶುರು ಮಾಡಿಬಿಡ್ತಾರೆ. ಕಾರಣ ಇಷ್ಟೇ, ತುಕಾರಾಮರು ಅಂದ್ರೆ ಯಾರು, ಗುರುಗಳು ಅಂದ್ರೆ ಯಾರು, ಸಾಕ್ಷಾತ್ ವಿಠಲನೇ ಅವರು. ಅಂಥವ್ರ ಸಮೀಪ ಅಂಥವ್ರು ನಿನಗೆ ಏನು ಬೇಕು ಕೇಳು ಅಂತ ಹೇಳಿದ್ರೆ ನೀನು ಎತ್ಕಿಂಚಿತ್ ಮಗು ಕೇಳ್ಬಿಟ್ಟಿಯಲ್ಲ, ನೀನು ತಪ್ಪು ಮಾಡಿದೆ. ನೀನು ವಿಠಲನ್ನ ತೋರಿಸಿ ನನಗೆ ಜ್ಞಾನ ಕೊಡಿ ಅಂತ ಕೇಳಿದ್ದೆ, ಅವ್ರು ಕೊಟ್ಟುಬಿಡ್ತಿದ್ರು. ಎಂಥ ತಪ್ಪು ಮಾಡಿದೆ, ಎಂಥ ಅವಕಾಶವನ್ನು ಕಳ್ಕೊಂಡೆ ಅಂತ ಹೇಳಿದಾಗ ಸರಸ್ವತಿಯವರು ಕಾಲನ್ನು ಹಿಡ್ಕೊಳ್ತಾರೆ. ಕಾಲನ್ನು ಹಿಡಿದು, ನೀವು ನನ್ನ ಜೀವ ಆಗಿದ್ದೀರಾ, ಈ ಶರೀರ ತಮ್ಮದು, ಆದ್ರಿಂದ ಇದನ್ನು ಹೆಂಗೆ ಉದ್ಧಾರ ಮಾಡಬೇಕು ಅನ್ನೋ ತಮಗೆ ಮಾತ್ರನೇ ಗೊತ್ತಿದೆ, ನನ್ನನ್ನು ಹೇಗಾದರೂ ಮಾಡಿ ಉದ್ಧಾರ ಮಾಡಿ ಅಂತ ಕೈ ಮುಗಿದು ಕೇಳಿಕೊಂಡಾಗ ಮಹಾರಾಜರು ಅವರನ್ನು ನಾಶಿಕಕ್ಕೆ ಕರ್ಕೊಂಡು ಬರ್ತಾರೆ. ನಾಶಿಕದ ಗೋದಾವರಿ ನದಿ ದಂಡೆಯಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಇಬ್ಬರು ಕೂಡ, ಮಹಾರಾಜರು ಮಹಾರಾಜರ ಹೆಂಡತಿ ಇಬ್ಬರು ಕೂಡ ಉಳ್ಕೊಳ್ತಾರೆ ನೋಡಿ. ಆಗ ಮಹಾರಾಜರು ತೀರ್ಮಾನ ಮಾಡ್ತಾರೆ, ಸರಸ್ವತಿಯವರಿಗೆ ಯೋಗ ದೀಕ್ಷೆಯನ್ನು ಕೊಡಬೇಕು ಅಂತ ಅಂದುಕೊಂಡು ಸಾಕ್ಷಾತ್ತಾಗಿ ಮಹಾರಾಜರೇ ಸರಸ್ವತಿಯವರ ಕೂದಲಿಗೆ ಆಲದ ರಸವನ್ನು ಹಾಕಿ ಅದನ್ನು ಜಟಾ ಕಟ್ತಾರಂತೆ. ನಂತರ ಕೈಯಲ್ಲಿದ್ದಂತಹ ಬಳೆಯನ್ನು ತೆಗೆಸಿ ತುಳಸಿ ಮಾಲೆಯನ್ನು ಹಾಕ್ತಾರಂತೆ. ಕುತ್ತಿಗೆಯಲ್ಲಿದ್ದ ಮಾಂಗಲ್ಯವನ್ನು ಬಿಚ್ಚಿಸಿ ತುಳಸಿ ಸರ ಹಾಕ್ತಾರೆ. ಕೈಯಲ್ಲಿ ಒಂದು ರುದ್ರಾಕ್ಷ ಮಾಲೆಯನ್ನು ಕೊಡ್ತಾರೆ. ಹಣೆಯ ಕುಂಕುಮವನ್ನು ತೆಗೆದು ಭಸ್ಮಧಾರಣೆಯನ್ನ ಮಾಡಿಸ್ತಾರಂತೆ. ಬಣ್ಣದ ಸೀರೆಯನ್ನು ಬಿಚ್ಚಿಸಿ ಬಿಳಿಯ ಸೀರೆಯನ್ನ ಉಡಿಸ್ತಾರಂತೆ. ನೋಡಿ, ಸುಮಾರು 27-28 ವರ್ಷದ ಹೆಣ್ಣು ಮಗಳು ಸರಸ್ವತಿ ಬಾಯಿ ಸಾಕ್ಷಾತ್ ಗಂಡನ ಎದುರಿಗೇನೆ ಈ ರೀತಿ ವೇಷವನ್ನ ಹಾಕ್ಕೊಳ್ತಾರೆ. ಅದೇ ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಮಹಾರಾಜರು, ಇನ್ನೊಂದು ಮೂಲೆಯಲ್ಲಿ ಸರಸ್ವತಿ ಬಾಯಿಯವರು ಹಾಗೆ ಇದ್ದುಕೊಂಡು ಇರ್ತಾರೆ. ಒಂದು 4-8 ದಿವಸಗಳು ಆದ ನಂತರ ಆ ಊರಿನ ಒಬ್ಬ ಪೊಲೀಸ್ ಅಧಿಕಾರಿಗೆ ಅನಿಸುತ್ತೆ, ಏನೋ ಇಲ್ಲಿ ಒಂದು ಅವ್ಯವಹಾರ ನಡೀತಾ ಇದೆ. ಇವನು ಯಾರು, ಇವನೊಬ್ಬ ಬೈರಾಗಿ ಈಕಿ ಚಿಕ್ಕ ವಯಸ್ಸಿನ ಹುಡುಗಿನ ಕರ್ಕೊಂಡು ಬಂದು ಇಟ್ಟಿದ್ದನಲ್ಲ ಅಂತ ಸರಸ್ವತಿಯ ನೋಡಕ್ ಹೋದಾಗ ಆ ಪೊಲೀಸ್ ಅಧಿಕಾರಿ ಮನಸ್ಸಲ್ಲಿ ಒಂದು ವಿಕಾರ ಆಗತ್ತೆ. ತಪ್ಪು, ಸರಸ್ವತಿ ಬಾಯಿಯ ನಡುವೆ ತಪ್ಪನ್ನ ಆಲೋಚನೆ ಮಾಡುವಂತಹ ಒಂದು ದೃಷ್ಟಿಯಿಂದ, ತಪ್ಪಿನ ದೃಷ್ಟಿಯಿಂದ ನೋಡ್ತಿರ್ತಾನೆ. ಒಂದಿನ ಆಗತ್ತೆ, 2 ದಿನ ಆಗತ್ತೆ, 3 ದಿನ ಆಗತ್ತೆ, 4 ದಿನ ಆಗತ್ತೆ. ಒಂದಿನ ಮಹಾರಾಜರ ಬಗ್ಗೆ ತಪ್ಪು ಅಭಿಪ್ರಾಯ ಬರೋ ತರಹ ಮಾತಾಡಿದ ತಕ್ಷಣ ಸರಸ್ವತಿಯವರು ಸಹಿಸ್ಕೊಳ್ಳಲ್ಲ. ತಕ್ಷಣ, ಮೂರ್ಖ, ಖಬರ್ದಾರ್, ನೀನೇನ್ ಅನ್ಕೊಂಡಿದೀಯ, ನೀನು ನಿನ್ ಇಲ್ಲೇ ಸರ್ವನಾಶ ಮಾಡಿಬಿಡ್ತೀನಿ ನಾನು, ಇನ್ನೊಂದು ಸಲಿ ಈ ಮಂದಿರಕ್ಕೆ ನೀನು ಕಾಲಿಟ್ರೆ ಅಂತ ಹೇಳಿ ಜೋರ ಗದರಿದ ತಕ್ಷಣ ಹೆದರಿ ಆ ಫೌಜದಾರ ಓಡ್ ಹೋಗ್ಬಿಡ್ತಾನಂತೆ. ನೋಡಿ, ಮಹಾರಾಜರು ಸುಮಾರು ನಿಧಾನವಾಗಿ 10 ದಿನ ಆದ ಮೇಲೆ ಸರಸ್ವತಿಯವರಿಗೆ ಸಿದ್ಧಾಸನ ಹಾಕೋದಿಕ್ಕೆ ಹೇಳ್ಕೊಡ್ತಾರೆ. ನಂತರ ಶ್ವಾಸದ ಜೊತೆಗೆ, ಉಸಿರಾಟದ ಜೊತೆಗೆ ಹೇಗೆ ಭಗವಂತನ ಸ್ಮರಣೆ ಮಾಡಬೇಕು, ಭಗವಂತನ ನಾಮವನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರಂತೆ. ಆ ನಂತರ ಮಾನಸಿಕ ಪೂಜೆಯನ್ನು ಮಾಡುವುದನ್ನ ಹೇಳ್ಕೊಡ್ತಾರೆ. ಅನೇಕ ಯೋಗ ಮುದ್ರೆಗಳನ್ನ ಹೇಳ್ಕೊಡ್ತಾರೆ. ಆ ಭಗವಂತನನ್ನ ಹೇಗೆ ಧ್ಯಾನ ಮಾಡಬೇಕು ಅಂತ ಅವರನ್ನ ಹೇಳ್ಕೊಡ್ತಾ ಪರಿಣಿತರನ್ನಾಗಿ ಮಾಡ್ತಾರಂತೆ. ಇಷ್ಟು ಹೇಳ್ಕೊಡೋ ಅಷ್ಟೊತ್ತಿಗೆ 6 ತಿಂಗಳುಗಳ ಕಾಲ ಕಳೀತಂತೆ. ನೋಡಿ, ಧರ್ಮಪತ್ನಿ ಅಕಿಯನ್ನ ಶಿಷ್ಯನನ್ನಾಗಿ ಮಾಡ್ಕೋಬೇಕು ಅಂದಾಗ
ಆ ಶಿಷ್ಯತ್ವಕ್ಕೆ ಬೇಕಾದಂತಹ ಅಷ್ಟು ಲಕ್ಷಣವನ್ನು ಕೊಟ್ಟು ಆ ಒಂದು ದೀಕ್ಷೆಯನ್ನ ಕೊಡ್ತಾರೆ ಮಹಾತ್ಮರು. ಆಗ ಸರಸ್ವತಿ ಬಾಯಿಯವರು ಯಾವಾಗ್ಲೂ ಮನಸ್ಸಲ್ಲಿ ಅನ್ಕೊಳ್ತಿರ್ತಾರಂತೆ, ಆ ಪಂಚವಟಿಯಲ್ಲಿ ಆ ರಾಮಚಂದ್ರನ ಜೊತೆಗೆ ಸೀತಾಮಾತೆ ಹೇಗೆ ಕಾಲವನ್ನ ಕಳೆದ್ಲೋ ಹಾಗೆ ಇವರ ಜೊತೆಗೆ ನಾನು ಇಲ್ಲಿ ಆನಂದದಿಂದ ಕಾಲ ಕಳೀತಾ ಇದ್ದೀನಿ ಅಂತ. ಮಹಾರಾಜರು ಭಿಕ್ಷೆಗೆ ಹೋಗ್ಬೇಕಾಗಿರುತ್ತೆ, ಭಿಕ್ಷೆಯನ್ನ ತಂದು ಅದರೊಳಗೆ ಬಂದಿದ್ದದ್ರೊಳಗೆ ಇಬ್ಬರು ಕೂಡ ತಿಂತಾ ಇದ್ರಂತೆ. ಒಂದಿನ ಮಹಾರಾಜರು ಧ್ಯಾನಕ್ಕೆಲ್ಲ ಕೂತ್ರೆ ಎಚ್ಚರವೇ ಆಗ್ತಿರಲ್ಲ ಅವರಿಗೆ, ಆ ದಿನ ಭಿಕ್ಷೆಗೆ ಹೋಗ್ತಿರಲ್ಲ, ಎಷ್ಟೋ ದಿನಗಳು ರಾತ್ರಿಗಳು ಉಪವಾಸದಲ್ಲಿಯೇ ಕಾಲವನ್ನ ಕಳೀತಾ ಇರುವಂತವರು ಆಗ್ತಿದ್ರಂತೆ. ನಂತರ ಮಹಾರಾಜರಿಗೆ ಯಾವಾಗ ಸರಸ್ವತಿ ಬಾಯಿಯವರು ನಿಧಾನವಾಗಿ ಆ ಯೋಗಾಭ್ಯಾಸವನ್ನ ತಿಳಿದುಕೊಂಡಂಥವಳು ಆದ್ಲು ಇವಳು, ಇವಳಿಗೆ ಭಗವಂತನ ಸ್ಮರಣೆ ಚೆನ್ನಾಗಿ ಮನಸ್ಸಿಗೆ ಹತ್ತಿದೆ ಅಂತ ಅನಿಸತ್ತೋ, ಆ ವೃತ್ತಿಯಲ್ಲಿ ಯಾವಾಗ ಮನಸ್ಸಿನ ವೃತ್ತಿಯಲ್ಲಿ ಸದಾಕಾಲ ನಾಮಸ್ಮರಣೆ ಬರೋದಿಕ್ಕೆ ಸರಸ್ವತಿಯವರಿಗೆ ಒಂದು ಅನಿಸತ್ ಮಹಾರಾಜರಿಗೆ ಅನಿಸತ್ತೋ, ಆಗ ತಕ್ಷಣ ಮಹಾರಾಜರಿಗೆ ನಾಶಿಕದಲ್ಲೊಬ್ಬ ಶಿಷ್ಯ ಇರ್ತಾರೆ ಕೃಷ್ಣಾಜಿ ತ್ರ್ಯಂಬಕ ಅಂತ, ಅವರನ್ನು ಕರೆಸ್ತಾರೆ. ಕರೆಸ್ಬಿಟ್ಟು ಆ ಕೃಷ್ಣಾಜಿ ತ್ರ್ಯಂಬಕನಿಗೆ ಹೇಳ್ತಾರೆ, ಈಕಿನ ಕರ್ಕೊಂಡು ಹೋಗಿ ನೀನು ಗೋಂದಾವಳಿಗೆ ಬಿಟ್ಬಿಡಪ್ಪ ಅಂತ ಹೇಳಿ ಮಹಾರಾಜರು ಮತ್ತೆ ಉತ್ತರ ಭಾರತದ ಕಡೆಗೆ ಪ್ರವಾಸಕ್ಕೆ ಹೊರಡ್ತಾರೆ. ಕೃಷ್ಣಾಜಿ ಪಂತರು ಮೊದಲಿಗೆ ಸರಸ್ವತಿ ಬಾಯಿಯವರಿಗೆ ದೀರ್ಘದಂಡ ನಮಸ್ಕಾರವನ್ನು ಮಾಡ್ತಾರೆ, ಗುರುಪತ್ನಿ ಅಲ್ವೇ, ಆದ್ರಿಂದ ದೀರ್ಘದಂಡ ನಮಸ್ಕಾರವನ್ನು ಮಾಡಿ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ತನ್ನ ಪತ್ನಿಗೆ ಹೇಳ್ತಾರೆ, ಈ ಜಟಾಭಾರವನ್ನು ಇಳಿಸಿ ಇವರಿಗೆ ಆ ಒಂದು ಸೌಮಂಗಲ್ಯ ವಸ್ತುಗಳೆಲ್ಲವನ್ನು ಕೊಡಮ್ಮ ಅಂತ ಹೇಳಿದಾಗ, ಆಗ ಆ ಆಲದ ರಸವನ್ನು ತೆಗೆದು ಆ ಕೃಷ್ಣಾಜಿ ತ್ರ್ಯಂಬಕರ ಪತ್ನಿ ಅವರಿಗೆ ತಲೆ ಸ್ನಾನವನ್ನು ಮಾಡಿಸಿ ಬಣ್ಣದ ಸೀರೆಯನ್ನು ಕೊಡಿಸಿ ಮಾಂಗಲ್ಯ ಸರ ಬಳೆ ಕುಂಕುಮ ಎಲ್ಲವನ್ನು ಕೂಡ ಅವರು ಧಾರಣೆಯನ್ನ ಮಾಡಿಸ್ತಾರೆ. ನಂತರ ಕೃಷ್ಣಾಜಿ ಪಂತರು ಅವರನ್ನ ಅವರ ಅಮ್ಮನ ಊರು ಅವರ ಅಕ್ಕನ ಊರು ನಾತ್ಯಾಪುರ ಅಂತ, ನಾತ್ಯಾಪುತ್ಯ ಅಂತ ಮಹಾರಾಷ್ಟ್ರದ ಒಂದು ಜಾಗ ನಾತ್ಯಾಪುತ್ಯ ಅಂತ, ಆ ಜಾಗ ಕರ್ಕೊಂಡು ಹೋಗಿ ಬಿಡ್ತಾರೆ. ಆಗ ಯಾವಾಗ ಸರಸ್ವತಿ ನಾತ್ಯಾಪುತ್ಯಕ್ಕೆ ಬಂದಿದ್ದಾಳೆ ಅಂತ, ಆ ಊರಿಗೆ ಬಂದಿದ್ದಾಳೆ ಅಂತ ಗೊತ್ತಾಗುತ್ತೋ, ಸರಸ್ವತಿ ಬಾಯಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದು ನೋಡ್ತಾರೆ. ಆಗ ಆ ಪ್ರವಾಸದಲ್ಲ ಆದಂತಹ ಎಲ್ಲ ಅನುಭವವನ್ನ ಸರಸ್ವತಿ ಬಾಯಿ ಅವರು ಹೇಳ್ತಾರೆ. ನೋಡಿ, ಆ ಅನುಭವವನ್ನ ಹೇಳಬೇಕಾದ್ರೆ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತೆ. ಸುರಿದು ಹೇಳ್ತಾಳೆ, ಅಮ್ಮ ನನ್ನಿಂದ ನಿನಗೆ ಬಹಳ ಕಷ್ಟ ಆಗ್ತಿದೆ, ನಾನು ಮಗು ನಿನಗೆ ಬಹಳ ಕಷ್ಟ ಆಗ್ತಿದೆ, ನೀನು ಇಷ್ಟೆಲ್ಲ ಕಷ್ಟಪಟ್ಟು ಉಪವಾಸ ಇದ್ದು ಎಲ್ಲ ಪಡ್ಕೊಂಡೆ, ಏನು ಪ್ರಯೋಜನ, ನಾನು ಇಂಥವನನ್ನ ಅಳಿಯನ್ನನ್ನಾಗಿ ಮಾಡ್ಕೊಂಡ್ಬಿಟ್ನೆ ಅಂತ ದುಃಖ ಪಡ್ತಾರೆ. ಆಗ ಸರಸ್ವತಿ ಬಾಯಿಯವರು ನೋಡಿ ಎಂಥ ಮಾತನ್ನ ಹೇಳ್ತಾರೆ, ಅಮ್ಮ ಈಗ ನನ್ನ ಪ್ರಾರಬ್ಧ ಅಂತೆಲ್ಲ ಅನ್ಬೇಡಮ್ಮ, ನಿಜವಾಗ್ಲೂ ಕೂಡ ನೀವುಗಳು ಭಾಗ್ಯವಂತರಿದ್ದೀರಾ, ನಿಮಗೆ ಅವರ ಯೋಗ್ಯತೆ ಏನು, ಮಹಾರಾಜರ ಯೋಗ್ಯತೆ ಏನು ಅಂತ ನಿಮಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಅವರು ನನಗೆ ಕಷ್ಟ ಕೊಟ್ಟಿಲ್ಲ, ಈ ಜೀವನದಲ್ಲಿ ನನಗೆ ಒಳ್ಳೆಯ ಮಾರ್ಗವನ್ನ ಭಗವಂತನ ಮಾರ್ಗವನ್ನ ನನಗೆ ಹಚ್ಚಿಸಿದ್ದಾರೆ ಅಂತ ಹೇಳ್ತಾರೆ. ಆ ನಂತರ ಏನಾಗುತ್ತೆ ಅಂದ್ರೆ, ಅವರು ಮಹಾರಾಜರ ಅತ್ತೆ ಮಾವನವರಿಗೆ ವಿಷಯ ಗೊತ್ತಾಗುತ್ತೆ. ಆಗ ಮಹಾರಾಜರ ಅತ್ತೆ ರಾವಜಿ ಪಂತರು ಹಾಗೂ ಗೀತಾಬಾಯಿಯವರು ಬಂದು ಸರಸ್ವತಿ ಬಾಯಿಯವರನ್ನ ಗೋಂದಾವಳಿಗೆ ಕರೆದುಕೊಂಡು ಹೋಗ್ತಾರೆ. ಇತ್ತ ಕಡೆಗೆ ಮಹಾರಾಜರು ನಾಸಿಕದಿಂದ ಹೊರಟು ಇಂದೂರಿಗೆ ಹೋಗ್ತಾರೆ, ಅಲ್ಲಿಂದ ಕಾಶಿಗೆ, ಕಾಶಿಯಿಂದ ಅಯೋಧ್ಯಕ್ಕೆ, ಅಯೋಧ್ಯದಿಂದ ನೈಮಿಷಾರಣ್ಯಕ್ಕೆ, ಹೀಗೆಲ್ಲ ಸುತ್ತಾಡಿ ಸುಮಾರು ಗೋಂದಾವಳಿಯನ್ನ ಬಿಟ್ಟು ಮತ್ತೆ ಮಹಾರಾಜರು ಗೋಂದಾವಳಿಗೆ ಬಂದಾಗ 10 ತಿಂಗಳುಗಳ ಕಾಲ ಕಳೆದಿರುತ್ತೆ. ಆ 10 ತಿಂಗಳಾದ ನಂತರ ಮಹಾರಾಜರು ಮತ್ತೆ ಗೋಂದಾವಳಿಯಲ್ಲಿ ಬರ್ತಾರೆ. ಅಲ್ಲಿಂದ ಬಂದ ಮೇಲೆ ಮಹಾರಾಜರು ಒಂದು 2-3 ವರ್ಷ ಎಲ್ಲೂ ಕೂಡ ಗೋಂದಾವಳಿಯನ್ನು ಬಿಟ್ಟು ಅವರು ಹೋಗೋದಿಲ್ಲ. ನೋಡಿ, ಆ ನಂತರ ಏನಾಗುತ್ತೆ ಅಂದ್ರೆ, ಗೋಂದಾವಳಿಗೆ ಸುಮಾರು ಒಂದು 876-877 ಒಂದು ಭೀಕರವಾದಂತಹ ಬರಗಾಲ ಬಂದ್ಬಿಡುತ್ತೆ. ಆ ಬರಗಾಲ ಬಂದಾಗ ಅನ್ನ ನೀರು ಇಲ್ಲದೆ ಒದ್ದಾಡೋಕ್ಕೆ ಜನ ಶುರು ಮಾಡ್ತಾರೆ. ಆಗ ಮಹಾರಾಜರು ಅನ್ಕೊಳ್ತಾರೆ, ಇವರಿಗೆಲ್ಲರೂ ಒಂದು ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅನ್ಕೊಂಡು, ಮಹಾರಾಜರಿಗೆ ಸುಮಾರು 100 ಎಕರೆ ಹತ್ತತ್ರ ಜಮೀನಿರುತ್ತೆ. ಕುಲಕರ್ಣಿಗಳು ಪೂರ್ವ ಕಾಲದಿಂದಲೂ ಬಂದಂತಹ ಜಮೀನು, 1,500 ಜನರಿಗೆ ಕೆಲಸಕ್ಕೆ ಹಚ್ಚುತ್ತಾರೆ. ನೋಡಿ, ಮಹಾತ್ಮರ ಹೃದಯವನ್ನು ಅರ್ಥ ಮಾಡ್ಕೊಳಕ್ ಆಗೋಲ್ಲ. ಏನದರಿಂದ ಉಪಯೋಗ ಅನ್ನೋದು ನಮಗೆ ತರ್ಕಕ್ಕೆ ನಿಲುಕದ್ದು. ಕೆಲಸ ಏನು, ಆ ಬದಿ ಹೊಲದಿಂದ ಮಣ್ಣನ್ನು ಕೆತ್ತಬೇಕು, ಈ ಹೊಲಕ್ಕೆ ಹಾಕಬೇಕು, ಈ ಬದಿ ಹೊಲದಿಂದ ಮಣ್ಣನ್ನು ಕೆತ್ತಬೇಕು, ಒಂದಿನ ಈ ಕಡೆಗೆ ಹಾಕ್ಬೇಕು, ಒಂದಿನ ಆ ಕಡೆಗೆ ಹಾಕ್ಬೇಕು, ಇದೇ ಕೆಲಸ. ಏನು ಉಪಯೋಗ ಏನಿಲ್ಲ. ಅವರೆಲ್ಲರಿಗೂ ಕೆಲಸ ಮಾಡೋರಿಗೆ ಏನು
ದಿನಕ್ಕೊಂದು ದೊಡ್ಡ ರೊಟ್ಟಿ ಒಂದಷ್ಟು ಸಾರು ಅಥವಾ ಜುಣುಕ ಏನಾದರೂ ಒಂದು ಕೊಡೋರು. ಇದು ಏನಾಯಿತು ಅಂದರೆ ಪಕ್ಕ ಅಕ್ಕಪಕ್ಕ ಊರಿಗೆಲ್ಲ ಹಚ್ಚಿ 100, 200, 300 ಶುರುವಾಗಿದ್ದು 1,500 ಜನ ತನಕ ಹೊರಟೋಯ್ತು. ನಿತ್ಯ ಬರೋರು, ನಿತ್ಯ ಬಂದು ಆ ಒಂದು ಕೆಲಸವನ್ನು ಮಾಡೋದು, ಕೆಲಸವನ್ನು ಮಾಡಿದ ತಕ್ಷಣವೇ ಅವ್ರು ರೊಟ್ಟಿ ಜುಣುಕ ತಿನ್ನೋದು. ಊಟಕ್ಕೆ ಇಲ್ಲ ಅಂತಹ ಬರಗಾಲ. ಈ 1,500 ಜನರನ್ನ ವರ್ಷಗಟ್ಟಲೆ ಮಹಾರಾಜರು ನೋಡ್ಕೊಂಡಂಥವ್ರು ಆಗಿದ್ದಾರೆ. ಒಂದ್ಸಲಿ ಏನಾಯ್ತು ಅಂದ್ರೆ ಈ ರೀತಿ ಕೆಲಸ ಮಾಡ್ತಿರೋದನ್ನ ನೋಡಿ ಔಂಧದ ಮಹಾರಾಜ ಆ ದಾರಿಲಿ ಹೋಗಬೇಕಾದ್ರೆ ನೋಡ್ತಾನೆ, ಇಷ್ಟು ಜನರನ್ನ ಇಟ್ಟುಕೊಂಡು ಕೆಲಸ ಮಾಡಿಸ್ತಾ ಇದ್ದಾರಲ್ಲ ಅವ್ರು ಯಾರು, ಎಂತಹ ಮಹಾರಾಜರಿರ್ಬೇಕು ಅಂತ ಹೋಗಿ ನೋಡಕ್ ಹೋದಾಗ ಮಹಾರಾಜರು ಕೇವಲ ಒಂದು ಕೌಪೀನವನ್ನು ಇಟ್ಟುಕೊಂಡು ಜಪಮಾಲೆಯನ್ನು ಇಟ್ಟುಕೊಂಡು ಕುಳಿತಿದ್ರಂತೆ. ನಮಸ್ಕಾರ ಮಾಡ್ತಾರೆ. ಆ ಔಂಧದ ಮಹಾರಾಜನಿಗೆ ಮಹಾರಾಜರ ಮೇಲೆ ದೊಡ್ಡ ಭಕ್ತಿ ಉಂಟಾಗುತ್ತೆ. ಒಂದು ಅಷ್ಟೊತ್ತುಗಳ ಕಾಲ ಕೂತ್ಕೊಂಡು ನಾಮಸ್ಮರಣೆ ಬಗ್ಗೆ ಎಲ್ಲ ಮಹಾರಾಜರು ಆ ಮಹಾರಾಜನಿಗೆ ಹೇಳ್ತಾರೆ. ಹೇಳಿ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ನೋಡಿ, ಈಗೊಬ್ರು ಪರಿಚಯ ಆಗ್ತಾರೆ ಮಹಾರಾಜರಿಗೆ, ವಾಸುದೇವ ಫಡಿಗೆ ಅಂತ. ವಾಸುದೇವ ಬಳವಂತ ಫಡಿಗೆ ಅಂತ ಅವರು ಸ್ವತಂತ್ರ ಹೋರಾಟಗಾರರಿರ್ತಾರೆ. ಅವರು ತುಂಬಾ ದೈವ ಭಕ್ತರಿರ್ತಾರೆ, ದತ್ತನ ಉಪಾಸಕರಿರ್ತಾರೆ. ಪ್ರತಿನಿತ್ಯವೂ ಕೂಡ ಅವರು 1 ಅಧ್ಯಾಯ ಗುರುಚರಿತ್ರೆ ಹಾಗೂ 5,000 ದತ್ತಾತ್ರೇಯರ ಒಂದು ಜಪ ಮಾಡದೆ ಅವರ ಜೀವನವನ್ನ ನಿತ್ಯದ ಕರ್ಮವನ್ನ ಆರಂಭ ಮಾಡ್ತಿರಲ್ಲ. ಅವರು ಸ್ವತಂತ್ರ ಹೋರಾಟದಲ್ಲಿ ಬಹಳ ಒಂದು ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವರು ನರಸಿಂಹ ಸರಸ್ವತಿಗಳನ್ನ, ಮಾಣಿಕ್ ಪ್ರಭುಗಳನ್ನ ಅಥವಾ ಶ್ರೀ ಕಾಳಾಭೋವ ಮಹಾರಾಜರನ್ನ, ನಂತರ ಅಕ್ಕಲ್ಕೋಟ್ ಮಹಾರಾಜರ ಹತ್ರ ಎಲ್ಲರ ಹತ್ರನೂ ಹೋಗಿ ಅವರು ಈ ವಿಷಯದ ಬಗ್ಗೆ ಅವರು ಮಾತಾಡ್ತಾ ಇರ್ತಾರೆ. ಹೀಗೆ ನಾನು ಸ್ವತಂತ್ರ ಹೋರಾಟಕ್ಕೆ ಧುಮುಕಬೇಕು ಅಂತ ಜನರನ್ನೆಲ್ಲರನ್ನೂ ಕೂಡ ಹೊಂದಿಸ್ತಾ ಇದ್ದೇನೆ, ಯಾವತ್ತು ನಾನು ಧುಮುಕೋದು, ಯಾವತ್ತು ನಾನು ಯುದ್ಧ ಸಾರೋದು ಅಂತ ಕೇಳ್ತಾ ಇರ್ತಾರೆ. ಆಗೆಲ್ಲ ಮಹನೀಯರು ಹೇಳ್ತಿರ್ತಾರೆ, ಈಗಿನ್ನು ಕಾಲ ಬಂದಿಲ್ಲ, ಸಮಯಕ್ಕಾಗಿ 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 ಅಂತ ಅವ್ರು ಹೇಳ್ತಿರ್ತಾರೆ. ಇಷ್ಟೆಲ್ಲ ಅವ್ರು ಹೇಳ್ತಾರೆ. ಎಷ್ಟು ಮಾತು ಕಾಳಾಭೋವ ಮಹಾರಾಜನಂತೂ ಹೇಳೇ ಬಿಡ್ತಾರೆ, ನೀನು ಗೋಡೆಗೆ ತಲೆ ಅಪ್ಪಿಸ್ಕೊಳ್ತಾ ಇದೀಯಪ್ಪ ನೀನು, ಆದ್ರಿಂದ ಈಗ ಸ್ವಲ್ಪ ತಡ್ಕೋ ಅಂತ ಆ ವಾಸುದೇವ ಫಡಿಗೆ ಅವರಿಗೆ ಹೇಳ್ತಾರೆ. ಆದರೂ ಆ ಮಾತನ್ನ ಕೇಳೋದಿಲ್ಲ. ಅವರು ಪುಣೆಗೆ ಅವರು ಹೊರಟು ಹೋಗ್ತಾರೆ. ಈಗ ಹೋದಾಗ ಏನಾಗುತ್ತೆ ಅಂದ್ರೆ, ನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಯಾರು ಒಬ್ಬರ ಸತ್ಪುರುಷರ ಅನುಗ್ರಹವನ್ನ ಪಡಿಲೇಬೇಕು ಅಂತ ಅವ್ರು ಮಹಾರಾಜರ ಹತ್ರ ಬರ್ತಾರೆ. ಮಹಾರಾಜರ ಹತ್ರ ಬಂದು ಒಂದಷ್ಟು ದಿನಗಳ ಕಾಲ ಇರ್ತಾರೆ. ಮಹಾರಾಜರು ಕೂಡ ಅದೇ ಮಾತನ್ನ ಹೇಳ್ತಾರೆ, ಈಗಿನ್ನು ಸಮಯ ಬಂದಿಲ್ಲ ವಾಸುದೇವ ಫಡಿಕೆ ಅವರೇ, ಇನ್ನು ಸ್ವಲ್ಪ ದಿನಗಳ ಕಾಲ ಕಳೀಲಿ, ಆ ನಂತರ ಬರುತ್ತೆ ಅಂದ್ರೆ ಮಹಾರಾಜರ ಮೇಲೂ ಕೂಡ ಸಿಟ್ಟನ್ನ ಮಾಡ್ಕೊಂಡು ಎದ್ದು ಹೋಗ್ತಾರೆ. ನಿಮಗೇನ್ ಗೊತ್ತಿದೆ, ನೀವೊಬ್ರು ಗೋಸಾವಿ ಇರ್ತೀರ, ಈ ವಿದೇಶದ ಬಗ್ಗೆ ಏನ್ ಯೋಚನೆ ಮಾಡೋಕ್ಕಾಗತ್ತೆ ಅಂತೆಲ್ಲ ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ನಂತರ ಅಕ್ಕಲ್ಕೋಟ್ ಮಹಾರಾಜರ ಹತ್ರ ಹೋಗ್ತಾರೆ, ಒಂದು ಖಡ್ಗ ತಗೊಂಡು ಹೋಗಿ ಖಡ್ಗ ಇಟ್ಟು ನೀವು ಆಶೀರ್ವಾದ ಮಾಡಿಕೊಡಿ ಅಂತ ಹೇಳಿದ್ರೆ ಅಕ್ಕಲ್ಕೋಟ್ ಮಹಾರಾಜರವ್ರ ಕಡೆ ತಿರುಗು ನೋಡೋದಿಲ್ಲ. ನಂತರ ಖಡ್ಗನ ಶಿಷ್ಯನಿಗೆ ಹೇಳ್ತಾರೆ, ಮರದ ಮೇಲೆ ಇಡುವಂತ, ಮರದ ಮೇಲೆ ಇಡುವಂತ, ಅವನ್ ಮರದ ಮೇಲೆ ಇಡ್ತಾನೆ. ಮತ್ತೆ ಅವರಿದ್ರೆ ಅಕ್ಕಲ್ಕೋಟ್ ಮಹಾರಾಜರಿಗೂ ಕೂಡ ಸಿಟ್ಟೆದ್ದು ಮತ್ತೆ ಎದ್ದು ಹೋಗ್ತಾರೆ. ಮತ್ತೊಂದಷ್ಟು ದಿನ ಆದ್ಮೇಲೆ ಅನ್ಸುತ್ತೆ, ಯಾರು ಒಬ್ರು ಸತ್ಪುರುಷರ ಅನುಗ್ರಹ ಬೇಕೇ ಬೇಕು ಅಂತ ಮತ್ತೆ ಮಹಾರಾಜರ ಹತ್ರ ಬರ್ತಾರೆ. ಆ ಮಹಾರಾಜರ ಹತ್ರ ಬಂದಾಗ ಮಹಾರಾಜರಿಗೆ ವಾಸುದೇವ ಫಡಿಗೆ ಅವ್ರು ಹೇಳ್ತಾರೆ, ಎಲ್ಲ ಸಿದ್ಧ ಮಾಡಿದ್ದೀನಿ, ನಾನು ಶಿವಾಜಿ ಆಗಬೇಕು ಅಂತ ಅನ್ಕೊಂಡಿದ್ದೇನೆ, ನೀವು ನನ್ನ ಪಾಲಿಗೆ ಸಮರ್ಥ ರಾಮದಾಸರಾಗ್ರಿ ಅಂತ ಹೇಳ್ತಾರೆ. ಆಗ ಮಹಾರಾಜರು ಹೇಳ್ತಾರೆ, ವಾಸುದೇವ ಫಡಿಗೆ, ನೀನ್ ಯಾವತ್ತೂ ಶಿವಾಜಿ ಆಗಕ್ಕಾಗಲ್ಲ, ನಾನು ಯಾವತ್ತೂ ಸಮರ್ಥರಾಗೋದಿಲ್ಲ ಅಂತ, ನನ್ನ ಸಮರ್ಥರು ಆಗೋದಿಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆಗ, ಓ ನೀವು ಈ ತರ ಹೇಳ್ಬಿಟ್ರಲ್ಲ, ಛೆ ಛೆ, ಏನು ಅಂದ್ರೆ ನೀವು ಬರೀ ಗೋಸಾವಿ ಇದ್ದೀರಾ ಅಷ್ಟೇ, ನೀವು ಸಾಧು ಇದ್ದೀರಾ, ದೇಶದ ಬಗ್ಗೆ ಏನ್ ಆಲೋಚನೆ ಮಾಡ್ತಿದ್ದೀರಾ ಅಂತೆಲ್ಲ ಹೇಳಿ ಆಗ ಹೇಳ್ತಾರೆ, ಇನ್ನೂ ಸಮಯ ಬಂದಿಲ್ಲ, ಇನ್ನು ಅನುಕೂಲತೆ ಸಮಯ ಬೇಕು, ಆಗ ನೀವು ಈ ಒಂದು ಸೈನ್ಯದ ಜೊತೆಗೆ ನೀವು ಯಾರು ಜನರನ್ನ ಹೊಂದ್ಕೊಂಡಿದ್ದೀರಾ ಅವ್ರ ಜೊತೆಗೆ ನೀವು ಸಮರ ಸಾರಿದ್ರೆ ಖಂಡಿತ ವಿಜಯ ಸಿಗುತ್ತೆ, ಈಗ ತಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೂ ಪುಣೆಯೊಳಗೆ ವಾಸುದೇವ ಬಳವಂತ ಫಡಿಕೆ ಅವರು ದಂಗೆ ಹೇಳ್ತಾರೆ. ಬಹಳಷ್ಟು ಆ ಬ್ರಿಟಿಷ್ ಸರ್ಕಾರದ ಮೇಲೆ ಅವರಿಗೆ ಒಂದು ಸಂಘರ್ಷ ನಡೆಯುತ್ತೆ. ಅವರನ್ನ ಬ್ರಿಟಿಷ್ ಸರ್ಕಾರದವರು ಹಿಡ್ಕೊಳ್ತಾರೆ. ಅವರು 1883 ಅವರು ಕಾರಾಗೃಹದಲ್ಲೇ ತೀರ್ಕೊಳ್ತಾರೆ. ಈ ವಿಷಯ ಮಹಾರಾಜರಿಗೆ ಅವರು ಸೆರೆ ಹಿಡಿದಿದ್ದ ವಿಷಯ ಗೊತ್ತಾದಾಗ ಮಹಾರಾಜರು ತುಂಬಾ ನೊಂದುಕೊಳ್ತಾರೆ. ಹೇಳ್ತಾರೆ, ಅರರೆ, ನಮ್ಮೊಳಗೆ ಒಬ್ಬ ಉತ್ತಮ ಅಧಿಕಾರಿ, ಒಬ್ಬ ಮನುಷ್ಯನನ್ನ ನಾವು ಕಳ್ಕೊಂಡ್ಬಿಟ್ವಿ, ತುಂಬಾ ದೇಶಕ್ಕೆ ದೊಡ್ಡ ಘಾತ ಆಯ್ತು. ಆ ಭಗವಂತನು ಅವರ ಒಂದು ಇನ್ಮೇಲಾದ್ರೂ ಕೂಡ
ಆ ಭಗವಂತನ ಏನು ಮಾಡಲಿ ಅವರ ಒಂದು ಶಾಂತಿಯನ್ನು ಕೊಡುವಂಥದ್ದಾಗಲಿ, ದೊಡ್ಡ ಅಧಿಕಾರಿಯನ್ನು ಕಳ್ಕೊಂಡ್ವಿ, ಸಮಯಕ್ಕೆ ಅವ್ರು ಕಾಯಬೇಕಿತ್ತು ಅಂತ ಮಹಾರಾಜರು ದುಃಖ ಪಡ್ತಾರೆ. ಏನಾಗುತ್ತೆ ಅಂದರೆ ಹೀಗೆ ಮಹಾರಾಜರಿಗೆ ಮುಂದೆ ನಡಿಬೇಕು, ಮುಂದೆ ಇನ್ನಷ್ಟು ದಿನಗಳು ಕಳೆಯುತ್ತೆ, ಸರಸ್ವತಿ ಬಾಯಿಯವರು ಗರ್ಭವತಿ ಆಗ್ತಾರೆ. ಇಡೀ ಗೀತಾಬಾಯಿಯವರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮಹಾರಾಜರ ತಾಯಿಯವರಿಗೆ ಆ ಸಂತೋಷಕ್ಕೆ ಪಾರವೇ ಇಲ್ಲ, ಅಷ್ಟು ಸಂತೋಷ ಆಗುತ್ತೆ. ಆದರೆ ಆ ಮುಂದಿನ ಭವಿಷ್ಯ ಇಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಯಾರಿಗೆ? ಒಂದು ಮಹಾರಾಜರಿಗೆ, ಇನ್ನೊಂದು ಸಾಕ್ಷಾತ್ ಸರಸ್ವತಿಯವರಿಗೆ. 9 ತಿಂಗಳು ಕಳೆಯುತ್ತೆ, ಬಹಳ ಉಪಚಾರವನ್ನು ಮಾಡ್ತಿರ್ತಾರೆ ಗೀತಾಬಾಯಿಯವರು. ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾರೆ, ಗಂಡು ಮಗುವಿಗೆ ಜನ್ಮ ಸಾಕ್ಷಾತ್ ಮಹಾರಾಜರ ತರಹವೇ ಇರುತ್ತೆ ಮಗು. ಗೀತಾಬಾಯಿಯವರು ಬಹಳ ಸಂತೋಷ ಪಡ್ತಾರೆ, ಆನಂದ ಪಡ್ತಾರೆ. 3 ತಿಂಗಳಾಗುತ್ತೆ, 4 ತಿಂಗಳಾಗುತ್ತೆ, ಮಹಾರಾಜರು ಯಾವಾಗಲೂ ಕೂಡ ಮಗುವಿನ ನಾಮಕರಣದ ವಿಷಯವನ್ನು ಹೇಳಿದಾಗ ಸ್ವಲ್ಪ ದಿನ ಆಗಲಿ ಮುಂದೆ ನೋಡೋಣ, ರಾಮನ ಇಚ್ಛಾ ಮುಂದಾಗಲಿ ಅಂತ ತಳ್ತಾನೆ ಇರ್ತಾರೆ. ಯಾಕೆ ತಳ್ತಿದ್ದಾರೆ ಮಹಾರಾಜರು ಅನ್ನೋದು ಗೊತ್ತೇ ಆಗೋದಿಲ್ಲ. 9 ತಿಂಗಳಲ್ಲಿ ಆ ಗಂಡು ಮಗು ಮಹಾರಾಜರ ಮಗು ತೀರ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ದಿನಗಳ ಕಾಲ ಕಳೆಯುತ್ತೆ, ಕಳೆದಾಗ ಸರಸ್ವತಿಯವರಿಗೂ ಕೂಡ ಸಣ್ಣದಾಗಿ ಜ್ವರ ಬರುತ್ತೆ. ಆಗ ಮಹಾರಾಜರು ಬರ್ತಾರೆ. ಮಹಾರಾಜರು ಬಂದು ಸರಸ್ವತಿಯವ್ರ ತಲೆ ಮೇಲೆ ಕೈ ಇಡ್ತಾರೆ, ನೀನು ಕೂಡ ಸಿದ್ಧ ಮಾಡ್ಕೋಮ್ಮ ಅಂತ ಹೇಳಿಬಿಡ್ತಾರೆ. ನೀನು ಕೂಡ ಹೊರಡೋದಿಕ್ಕೆ ಸಿದ್ಧ ಆಗು. ಸರಸ್ವತಿಯವರು ಸಂತೋಷದಿಂದ ಒಪ್ಪಿಕೊಳ್ತಾರೆ. ನಿತ್ಯ ಇನ್ನಷ್ಟು ದಿನಗಳ ಕಾಲ ಧ್ಯಾನ ಜಪ, ಇನ್ನೂ ಕಾಲ ಕಳೀತಾರೆ. ಕಾಲ ಕಳೆದು ಮಹಾರಾಜರನ್ನೇ ಮಾನಸಿಕವಾಗಿ ಪೂಜೆ ಮಾಡ್ತಾ ಇರ್ತಾರೆ. ಸರಸ್ವತಿಯವರು ಕೂಡ ಒಂದು ದಿನ ರಾಮನ ಶ್ರೀರಾಮಚಂದ್ರನ ಒಂದು ಪಾದೋದಕವನ್ನು ಮನೆಯಲ್ಲಿ ವಿಠಲನ ಅಭಿಷೇಕದ ತೀರ್ಥವನ್ನು ತಗೊಂಡು ಸ್ವಸ್ಥರಾಗಿ ಧ್ಯಾನಮಗ್ನರಾಗಿ ಅವರ ಶರೀರವನ್ನು ಕೂಡ ಸರಸ್ವತಿಯವರು ಕೂಡ ಬಿಟ್ಟು ಬಿಡ್ತಾರೆ. ಯಾವಾಗ ಇಷ್ಟು ದಿನಗಳ ಕಾಲ ಕಳೆಯುತ್ತೋ ಮಹಾರಾಜರು ಮತ್ತೆ ನಾನು ಒಂದು ಸರಸ್ವತಿಯವರು ತೀರ್ಕೊಂಡ್ಬಂದು ನಾನು ಪ್ರವಾಸಕ್ಕೆ ಹೋಗ್ತೀನಿ ಅಂತ ಗೊತ್ತಾಗುತ್ತೆ. ಯಾಕೆ ಅಂದರೆ ಮಹಾರಾಜರಿಗೆ ಒಂದು ಸುದ್ದಿ ಬರುತ್ತೆ. ಇಂದೂರಲ್ಲಿ ಮಹಾರಾಜರಿಗೆ ಒಬ್ಬರು ಶಿಷ್ಯ ಇರ್ತಾರೆ, ಜಿಜಿಬಾಯಿ ಅಂತ. ಅವ್ರಿಗೆ ಅನಾರೋಗ್ಯ ಆಗಿದೆ ಅಂತ ಗೊತ್ತಾದ ತಕ್ಷಣ ಅವ್ರೇನಾಗುತ್ತೆ ಅಂದರೆ ಇಂದೂರಿಗೆ ಬರ್ತಾರೆ ಆ ಜಿಜಿಬಾಯಿಯನ್ನ ನೋಡೋದಿಕ್ಕೆ. ಒಂದಿನ ಮಧ್ಯಾಹ್ನ 3-4 ಗಂಟೆಗಳ ಕಾಲ ಆಗಿರುತ್ತೆ. ಮಹಾರಾಜರು ಒಮ್ಮೆಲೆನೆ ಹೇಳ್ತಾರೆ, ಬಹಳ ದುಃಖ ಪಡ್ತಾರೆ. ದುಃಖ ಪಟ್ಕೊಂಡು ಒಬ್ಬ ನಾಪಿತನನ್ನ ಕರೆಸಿ ಪೂರ್ತಿ ಮುಂಡನವನ್ನು ಮಾಡಿಸ್ಕೊಳ್ತಾರೆ. ಎಲ್ಲರೂ ಕೂಡ ಕೇಳ್ತಾರೆ, ಮಹಾರಾಜ್ ಏನಕ್ಕೆ ಈ ಒಂದು ಮುಂಡನ ಈಗ ಮಧ್ಯಾಹ್ನದ ವೇಳೆಯಲ್ಲಿ ಅಂತ ಕೇಳಿದಾಗ, ನಮ್ಮ ತಂದೆ ರಾವಜಿ ಪಂತರು ವೈಕುಂಠ ವಾಸಿಗಳಾದರು ಅಂತ ಹೇಳ್ತಾರೆ. ಮಹಾರಾಜರು ಇಂದೂರಲ್ಲಿದ್ದಾರೆ, ತಂದೆಯವರು ರಾವಜಿ ಪಂತರು ಗೋಂದಾವಳಿಯಲ್ಲಿ ಅವರು ಮುಕ್ತರಾಗಿದ್ದಾರೆ. ಹೀಗೆ ಮುಕ್ತರಾದಾಗ ಏನ್ ಮಾಡ್ಬೇಕು ಅಂದ್ರೆ, ಮಹಾರಾಜರಿಗೆ ಒಬ್ಬ ತಮ್ಮ ಇರ್ತಾನೆ, ಅವನ ಹೆಸರು ಅಣ್ಣ ಅಂತ, ಅಣ್ಣಾಬುವ ಅಂತ ಕರಿತಿರ್ತಾರೆ. ಅವರು ಮಹಾರಾಜರ ತಂದೆಯವರ ಉತ್ತರಾದಿ ಕ್ರಿಯೆಗಳನ್ನೆಲ್ಲ ಮಾಡ್ತಾರೆ. ಆದರೆ ಗೀತಾಬಾಯಿಯವರ ಮನಸ್ಸಲ್ಲಿರುತ್ತೆ, ಮಹಾರಾಜರು ಮಾಡಬೇಕು, ಹಿರಿಮಗ ಮಹಾರಾಜರು ಮಾಡಬೇಕು ಅಂತ. ಇದ್ದಾಗ ಮಹಾರಾಜರು ಸರಿಯಾಗಿ 9-10 ದಿನಕ್ಕೆ ಬರ್ತಾರೆ. ಮುಂದಿನ ವಿಧಿ ವಿಧಾನಗಳೆಲ್ಲವನ್ನೂ ಕೂಡ ರಾವಜಿ ಪಂತರದನ್ನ ಮಹಾರಾಜರೇ ಮಾಡ್ತಾರೆ. ಅಮ್ಮನಿಗೆ ಧೈರ್ಯ ಹೇಳ್ತಾರೆ, ಒಂದಷ್ಟು ದಿನಗಳ ಕಾಲ ಅಮ್ಮನ ಜೊತೆಗೇನೆ ಗೋಂದಾವಳಿಯಲ್ಲಿಯೇ ಮಹಾರಾಜರು ಇರ್ತಾರೆ. ನಂತರ ಸಣ್ಣದಾಗಿ ಗೀತಾಬಾಯಿಯವರು ಶುರು ಮಾಡ್ತಾರೆ, ಗಣು ನಿಂಗಿನ್ನೂ ವಯಸ್ಸಾಗಿಲ್ಲಪ್ಪ, ಇನ್ನೂ 32-33 ವರ್ಷ ಅಷ್ಟೇ, ಆದ್ರಿಂದ ಇನ್ನೊಂದು ಮದುವೆ ಮಾಡ್ಕೋ ಅಂತ ಶುರು ಮಾಡ್ತಾರೆ. ಯಾವಾಗ ಮತ್ತೆ ಮತ್ತೆ ಮದುವೆಯ ವಿಷಯವನ್ನ ಹೇಳ್ತಾನೆ ಇರ್ತಾರೆ, ಆಗ ಮಹಾರಾಜರು ಹೇಳ್ತಾರೆ, ನಾನೊಂದು ಷರತ್ ಹಾಕ್ತೀನಿ, ಆ ಷರತ್ತಿನ ಮೇಲೆ ಬೇಕಾದ್ರೆ ನಾನು ಮದುವೆ ಮಾಡ್ಕೊಳ್ತೀನಿ. ಏನು ಷರತ್ತು ಅಂದರೆ, ಆ ಹುಡುಗಿನ ನಾನೇ ಆರಿಸ್ಕೊಳ್ತೀನಿ, ಮದುವೆನ ನಾನೇ ಮಾಡ್ಕೊಳ್ತೇನೆ, ಆದ್ರಿಂದ ಮದುವೆಗೆ ನಾನು ಯಾರು ಒಂದು ಅನುಮತಿ ಇತ್ಯಾದಿಗಳು ಏನನ್ನೂ ಕೂಡ ನಾನು ಕೇಳೋದಿಲ್ಲ, ನಾನು ಹುಡುಗಿನ ಆರಿಸ್ಕೊಂಡು ಮದುವೆ ಮಾಡ್ಕೋಬಹುದು ಅಂದರೆ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಗೀತಾಬಾಯಿ ಹೇಗೋ ಒಂದು ಮದುವೆ ಆಗಲಿ ಸಾಕಿ ಇವನ್ನ ಅಂತ ಅನ್ಕೊಂಡು ಒಪ್ಕೊಂಡ್ಬಿಡ್ತಾರೆ. ಮಹಾರಾಜ ಸ್ವಲ್ಪ ದಿನ ಹಾಗೆ ಕಳೆಯುತ್ತೆ. ಒಂದಿನ ಗೋಂದಾವಳಿಯಿಂದ ಸ್ವಲ್ಪ ದೂರದಲ್ಲಿ ಆಟಪಾಡಿ ಅಂತ ಒಂದು ಊರಿದೆ. ಆ ಆಟಪಾಡಿ ಒಳಗೆ ಸಖಾರಾಮ ಪಂತರು ಅಂತ ಒಬ್ರು ಒಳ್ಳೆ ದೇಶಪಾಂಡೆ ಅಂತ ಒಬ್ರು ಸಂಪನ್ನ ಗೃಹಸ್ಥರಿರ್ತಾರೆ. ಅವ್ರಿಗೆ 5 ಜನ ಹೆಣ್ಣುಮಕ್ಳು ಇರ್ತಾರೆ. ಆ 5 ಜನ ಹೆಣ್ಣುಮಕ್ಳು ಇರ್ತಾರೆ. ಅವ್ರ ಮನೆಗೆ ಮಹಾರಾಜರು ಬರ್ತಾರೆ. ಮಹಾರಾಜರು ಬಂದು ಸಖಾರಾಮ ಪಂತರು ಮಹಾರಾಜರು ಬಂದಿದ್ದು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಮಹಾರಾಜರ ಒಂದು ಯೋಗ್ಯತೆ ಏನು, ಅವ್ರು ಎಂಥವ್ರು ಅನ್ನೋದು ಅಕ್ಕಪಕ್ಕದ ಊರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಬಂದು ಸಂತೋಷ ಪಡ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಮಹಾರಾಜರು ಸಖಾರಾಮ ಪಂತರಿಗೆ ಹೇಳ್ತಾರೆ, ಸಖಾರಾಮ ಪಂತ
ನಾನು ನಮ್ಮ ಕಡೆ ಒಬ್ಬರು ಸಂಬಂಧಿಕರಿಗೆ ಒಂದು ಹುಡುಗ ಇದ್ದಾನೆ, ಅವನಿಗೊಂದು ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಮನಸ್ಸಲ್ಲಿ, ಆದರೆ ನಿಮ್ಮನೇಲಿ ಹೆಣ್ಮಕ್ಳಿದ್ದಾರೆ ಅಂತ ಗೊತ್ತಾಯ್ತು, ನೋಡಿ ಹೋಗೋಣ ಅಂತ ಬಂದಿದ್ದೇನೆ ಅಂತ. ಆಗ ಸಖಾರಾಮ ಪಂತರು ಅವ್ರು ನಾಲ್ಕು ಜನ ಹೆಣ್ಣು ಮಕ್ಕಳನ್ನ ತಂದು ನಿಲ್ಲಿಸ್ತಾರೆ. ಆಗ ಮಹಾರಾಜ ಹೇಳ್ತಾರಲ್ಲ, ಇನ್ನೊಬ್ಳು ಇರ್ಬೇಕಲ್ಲ ನಿಮ್ಮನೇಲಿ, ಐದೇ ಅಲ್ವಾ, ಐದನೇ ಹೆಣ್ಮಗಳು ಎಲ್ಲಿ ಅಂತ ಕೇಳ್ತಾರೆ. ಆಗ ಸಖಾರಾಮ ಪಂತ್ ಹೇಳ್ತಾರೆ, ಅವಳು ಹುಟ್ಟು ಕುರುಡಿ, ಅವಳು ಎರಡೂ ಕಣ್ಣಿಲ್ಲ, ಆದ್ರಿಂದ ಅವಳನ್ನು ನಾನು ಕರೆಸಿಲ್ಲ ಅಂತ ಹೇಳಿ. ಇಲ್ಲ, ನೀವು ಅವ್ರನ್ನ ಕರೆಸಿ, ಅವಳನ್ನ ಕರೆಸಿ ಅಂತ ಹೇಳ್ತಾರೆ. ಮಹಾರಾಜರು ಹೇಳ್ತಾರೆ, ತಕ್ಷಣ ಆ ಹುಡುಗಿಯನ್ನು ನೋಡಿದ ತಕ್ಷಣವೇ, ಹುಡುಗಿಯನ್ನ ನೋಡಿದ ತಕ್ಷಣವೇ ಏನಾಗುತ್ತೆ ಅಂದ್ರೆ, ಮತ್ತೆ ಅವರು ಹೇಳ್ತಾರೆ, ಸಖಾರಾಮ ಪಂತ್ರಿಗೆ ಹೇಳ್ತಾರೆ, ನಾನು ಯಾರ ಕಡೆಯಿಂದನೂ ಕೂಡ ಯಾರಿಗೋಸ್ಕರನು ಹುಡುಗಿ ನೋಡಕ್ ಬಂದಿಲ್ಲ, ನನಗೆ ನಾನು ಹುಡುಗಿ ನೋಡಕ್ ಬಂದಿದ್ದೇನೆ, ಆದ್ರಿಂದ ಇವಳನ್ನ ನಾನು ಮದುವೆ ಆಗ್ತೀನಿ, ನೀವು ಒಪ್ಪೋದಾದ್ರಿ ಅಂತ ಹೇಳ್ತಾರೆ. ಸಖಾರಾಮ ಪಂತ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹುಟ್ಟು ಕುರುಡಿ ಯಾರು ಮದುವೆ ಮಾಡ್ಕೊಳ್ತಾರೆ ಅಂತ ಯೋಚನೆ ಮಾಡ್ಬೇಕಾದ್ರೆ, ಮಹಾರಾಜರು ಅವರಾಗೇ ಬಂದು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಏನಿದ್ರು ವಿಶೇಷ ಇರಬೇಕು, ಅರ್ಥವೇ ಆಗೋದಿಲ್ಲ. ಆನಂತರ ಏನಾಗುತ್ತೆ ಅಂದ್ರೆ, ತಕ್ಷಣ ಸಖಾರಾಮ ಪಂತರು ಒಪ್ಕೊಳ್ತಾರೆ. ಮಹಾರಾಜರು ಗೋಂದಾವಳಿಗೆ ಬರ್ತಾರೆ, ಬಂದು ಗೀತಾಬಾಯಿ ಅವ್ರಿಗೆ ಹೇಳ್ತಾರೆ, ನಾನು ಹುಡುಗಿ ನೋಡಿ ಬಂದಿದ್ದೇನೆ, ವಿವಾಹದ ಲಗ್ನ ಇಟ್ಟಿದ್ದೇನೆ, ನಾನು ಒಬ್ಬನೇ ಹೋಗಿ ಮದುವೆ ಮಾಡ್ಕೊಳ್ತೇನೆ ಅಂತ. ಗೀತಾಬಾಯಿ ಅವ್ರು ನಾನು ಬರ್ತೀನಿ ಕಣು, ಎಷ್ಟು ಹೇಳಿದ್ರು ಯಾರನ್ನೂ ಕರ್ಕೊಂಡು ಹೋಗಲ್ಲ. ಮಹಾರಾಜರು ಹೋಗ್ತಾರೆ. ಆ ಹೆಣ್ಣು ಮಗಳನ್ನ ಹುಟ್ಟು ಕುರುಡಿಯಾದಂತಹ ಹೆಣ್ಣು ಮಗಳು ಯಮುನಾ ಅಂತ ಆಕೆ ಹೆಸರು, ಯಮುನಾಬಾಯಿ ಅಂತ ಹೆಸರಿಟ್ಟಿರ್ತಾರೆ. ಆದ್ರಿಂದ ಆ ಯಮುನಾಬಾಯಿಯನ್ನ ಮದುವೆ ಮಾಡಿಕೊಂಡು ಗೋಂದಾವಳಿಗೆ ಕರ್ಕೊಂಡು ಬರ್ತಾರೆ. ಗೋಂದಾವಳಿಗೆ ಕರ್ಕೊಂಡು ಬಂದ ಮೇಲೆ ಮಹಾರಾಜರು ಗೀತಾಬಾಯಿ ಎದುರಿಗೆ ನಿಲ್ಲಿಸ್ತಾರೆ. ನಿಲ್ಲಿಸ್ಬಿಟ್ಟು ಮಹಾರಾಜರು ಒಂದು ಮಾತು ಹೇಳ್ತಾರೆ, ಆ ಮಾತಲ್ಲೇ ಓದ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ. ಅವಾ ಇಲ್ಲಿ ನೋಡು, ನಿನಗೆ ಹೊಸ ಸೊಸೆಯನ್ನ ಕರ್ಕೊಂಡು ಬಂದಿದ್ದೀನಿ. ಈ ಸೊಸೆ ಹೇಗಿದ್ದಾಳೆ ಅಂತ ಹೇಳಿದ್ರೆ, ಇವಳು ನಿನ್ನ ಕಡೆಗೆ ಕಣ್ಣೆತ್ತೂ ನೋಡೋದಿಲ್ಲ, ನಿನ್ನ ಕಡೆಗೆ ಕಣ್ಣೆತ್ತೂ ಕೂಡ ನೋಡೋದಿಲ್ಲ ಅಂತ ಹೇಳಿದ ತಕ್ಷಣವೇ ಆ ಗೀತಾಬಾಯಿಯವರು ಆ ಯಮುನಾಬಾಯಿಯ ಕತ್ತನ್ನ ಕೆಳಗಡೆ ತಗ್ಗಿಸ್ಕೊಂಡಿರ್ತಾಳೆ. ಹೀಗೆ ಕೈ ತಲೆ ಎತ್ತು ನೋಡಿದಾಗ, ಕಣ್ಣನ್ನು ನೋಡಿದ ತಕ್ಷಣ ಗೀತಾಬಾಯಿಯವರು ಧಸ್ ಅಂತ ಕುಸಿದು ಬಿದ್ದು ಬಿಡ್ತಾರೆ. ಕುಸಿದು ಬಿದ್ದು ಅವಳು ಎರಡೂ ಕಣ್ಣು ಕೂಡ ಇಲ್ಲದಂತಹ ಕುರುಡಿ ಅನ್ನೋದು ಗೀತಾಬಾಯಿಯವರಿಗೆ ಗೊತ್ತಾಗುತ್ತೆ. ಆಗ ಗೀತಾಬಾಯಿಯವರು ಹಣೆ ಹಣೆ ಚಚ್ಕೊಳ್ತಾರೆ. ಲೇ ಗಣು, ನಿನಗೇನು, ನೀನ್ ಏನು ಮಾಡ್ತೀಯಾ ಅನ್ನೋದೇ ನನಗೆ ಅರ್ಥ ಆಗೋದಿಲ್ವಲ್ಲೋ. ನನ್ ಕಣ್ಣೆತ್ತೂ ನೋಡೋದಿಲ್ಲ ಅಂದ್ರೆ ಅಷ್ಟು ಗೌರವ ಅಂತ ಅನ್ಕೊಂಡೆ ನಾನು, ಈ ತರ ಕುರುಡಿನ ಮದುವೆ ಹಾಕೊಂಡು ಬರ್ತೀನಿ ಅಂತ ನನಗೆ ಗೊತ್ತೇ ಆಗ್ಲಿಲ್ವಲ್ಲೋ, ನೀನ್ ಯಾವಾಗ ಏನ್ ಮಾಡ್ತೀಯ ಅಂತ ಭರವಸೆನೇ ಇಲ್ಲ. ಆಗ ಗೀತಾಬಾಯಿಯವರು ಹೇಳ್ತಾರೆ, ಆಗಿದ್ದಾಗ ಹೋಯ್ತು, ಆಗ್ಲಪ್ಪ ಒಳ್ಳೇದು ಅಂತ ಆಶೀರ್ವಾದವನ್ನು ಮಾಡ್ತಾರೆ. ಅವರಿಗೆ ಅಲ್ಲಿ ತವರು ಮನೆಯಲ್ಲಿ ಯಮುನಾಬಾಯಿ ಅಂತ ಹೆಸರಿರುತ್ತೆ, ಮತ್ತೆ ಈ ಮನೆಯಲ್ಲಿ ಮಹಾರಾಜರು ಅವ್ರ ಮನೆಯಲ್ಲಿ ಆಕೆಗೆ ಸರಸ್ವತಿ ಅಂತಲೇ ಹೆಸರನ್ನ ಇಡ್ತಾರೆ. ಮಹಾರಾಜರು ವಿವಾಹ ಆದ್ಮೇಲೆ ನಾಲ್ಕಾರು ತಿಂಗಳುಗಳ ಕಾಲ ಕಳಿಯತ್ತೆ. ಕಳೆದ ಮೇಲೆ ಗೋಂದಾವಳಲ್ಲೇ ಇರ್ತಾರೆ. ಅಷ್ಟೊತ್ತಿಗೆ ಅವರ ತಮ್ಮ ಅಣ್ಣ ಕೂಡ ತೀರ್ಕೊಳ್ತಾರೆ. ಮಹಾರಾಜರಿಗೊಬ್ಳು ತಂಗಿ ಇರ್ತಾಳೆ, ಅವಳ ಹೆಸರು ಮುಕ್ತಾಬಾಯಿ ಅಂತ. ಅವರನ್ನ ಖಾತವಾಳ ಅನ್ನುವಂತಹ ಒಂದು ಊರಿಗೆ ಮದುವೆ ಮಾಡಿಕೊಟ್ಟಿರ್ತಾಳೆ. ಆಕಿನೂ ಕೂಡ ದಿವಂಗತಳಾಗ್ತಾಳೆ. ಹೀಗೆ ಮಹಾರಾಜರ ಮನೆಯಲ್ಲಿ ಸರಣಿ ಸರಣಿಯಾಗಿ ಅನೇಕ ಜನರು, ಸೋದರ ಸಂಬಂಧಿಗಳೆಲ್ಲರೂ ಕೂಡ ಕಳ್ಕೊಳ್ತಾರೆ. ಗೀತಾಬಾಯಿಗೆ ದಿನದಿನಕ್ಕೂ ಕೂಡ ದುಃಖ ಹೆಚ್ಚಾಗತ್ತೆ. ಮಹಾರಾಜರು ಹೆಚ್ಚೊತ್ತು ತಾಯಿಯ ಜೊತೆಗೇನೆ ಕಾಲ ಕಳೆಯೋದಿಕ್ಕೆ ಶುರು ಮಾಡ್ತಾರೆ. ಮುಂದಿನ ಒಂದು ಚರಿತ್ರಾ ಭಾಗವನ್ನ ನಾವು ಮುಂದೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಈ ಚರಿತ್ರೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಜಾನಕಿ ಜೀವನ ಸ್ಮರಣಂ, ಜೈ ಜೈ ರಾಮ.